ಇಡೀ ಬ್ಯಾಗ್ ಹುಡ್ಕಿರೋದು ಸಿಗರೇಟ್ ಇಟ್ಟಿಲ್ಲ ನಮ್ಮ ಗುರು. ಅಯ್ಯಾ ಗುರುನಂತ ಗುರು ಇವನು ಯಾವ ಸೀಮೆ ಗುರುನಯ್ಯ, ಬರೀ ಸ್ಕೋಪ್ ಕೊಡ್ತಾನೆ ದುರಾಂಕಾರ ಅಂದ ನಮ್ಗೆ. ಬ್ಯಾಗಲ್ಲಿ ಒಂದು ಸಿಗರೇಟ್ ಇಟ್ಟಿಲ್ಲ ಕಾಜಡ. ನೀನೇನು ನಾನೇನೋ ನಮ್ಮ ಗುರು ಬಂದ ಅಂತ ಹೆದರ್ಕೋಬಿಟ್ನಲ್ವೋ, ನೀನ್ಯಾಕೋ ನನ್ನ ಹತ್ರಕ್ಕೆ ಬಂದು ನಿಂತಿದ್ಯಾ, ನಿನ್ಗೇನೋ ಬೇಕು? ಫ್ರೆಂಡ್. ಅಲ್ಲಲ್ಲೇ ಏ ಅಲ್ಲ ಮಾತಾಡೋದು ಕಲ್ತ್ಬಿಟ್ಯ ಜಾಣ, ನಿನ್ ಜಾಣ ಮರೆ ಆಗ್ಬಿಟ್ಟ ಕಣ. ಏನ್ ಬೇಕು ನಿಂಗೆ? ಫ್ರೆಂಡ್? ನಿನ್ಗೆ ಯಾವ ಫ್ರೆಂಡ್ ಅಪ್ಪ ಈ ಆಶ್ರಮದಲ್ಲಿ? ವಿಶೇಷ ಯಾವ ವಿಷಯ? ಶ್ಯಾಮುನ? ಅವನ ಯಾವನು ಶ್ಯಾಮುನು? ಶಾಂತನು. ಶಾಂತನು. ಅಲೆ ಹೆಸರು ಹೇಳಂಗಾಗ್ಬಿಟ್ಟ. ಏ ನೀನ್ ಜಾಣ ಕಣ, ಬೋಲಿದೆಯಲೇ ಶಾಂತನು. ಶಾಂತನ ಯಾವನಿಗೆ ಗೊತ್ತು? ಅವನೆಲ್ಲ ಹಾಳಾಗೋದ್ನ ಡಬ್ಬ ನನ್ನ ಮಗ. ನೀನು ಹೋಗಿ ಬಿದ್ಕೋ, ಬಿದ್ಕೋಗ. ನನಗೆ ಅವತ್ತು ಹೇಳಿದ್ನಲ್ಲ ಒಬ್ಬನ್ನ ಬಿಟ್ಟಿದ್ದ ತಳ್ಳಿ ಸಾಗಿಸ್ತೇ ಅಂತ, ಅದೇ ವಿಶಾಲ್ ಮಾಡ್ಬೇಕು. ಈಗ ಅವನ ನೋಡ್ಬಿಟ್ಟಿದ್ದಾನೆ, ನನ್ ಗುರ್ತು ಸಿಕ್ಬಿಟ್ಟಿದೆ. ಅವ್ನು ಬಂದು ನನ್ನ ಹಿಡಿಯೋ ಮುಂಚೆ ನಾ ಹಿಂದೆ ಎಸ್ಕೇಪ್ ಆಗ್ಬೇಕು. ಶಾಂತ ಶಾಂತನು ನೆನಪಾದ್ನ. ಇವನಿಗೇನಾದ್ರೂ ಒಳಗೆಲ್ಲ ನೆನಪಾಗ್ಬಿಡ್ತಾ, ಅದಕ್ಕೇನಾದ್ರೂ ಶಾಂತನು ಕೇಳ್ತಾ ಇದ್ದಾನ? ಕೃಷ್ಣ 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 ಎಲ್ಲೋಗ್ಬಿಟ್ಟ ಕೃಷ್ಣ. ಪ್ರತಿ ಸಲ ಪಾಡ್ಯದಲ್ಲೇ ಕೂರಿಸ್ತಾ ಇದ್ವಿ, ಈ ಸಲ ನನಗೆ ಪುರ್ಸೋತೆ ಆಗಿಲ್ಲ. ಈ ಚಕ್ಕೋರಿಗೆ ಹೇಳಿದ್ರೆ ನಾನು ಬರೋವರೆಗೂ ಅವಳು ಯಾವ ಕೆಲಸನೂ ಮಾಡೋದೇ ಇಲ್ಲ. ನಾನೇನು ಮಾಡಲಿ ಅಕ್ಕ? ನಾನೇನು ಮಾಡಿದ್ರು ನೀವು ಒಪ್ಕೊಳ್ಳೋದಿಲ್ಲ. ಅದು ಹಂಗಿಡಬಾರ್ದಿತ್ತು, ಇದು ಹಿಂಗಿಡಬಾರ್ದಿತ್ತು ಅಂತ ಹೇಳ್ತೀರ, ಅದಕ್ಕೆ ನೀವೇ ಮಾಡಲಿ ಅಂತ ಸುಮ್ಮನೆಗಿದ್ದೀನಿ. ಅಬ್ಬಬ್ಬ ಆಯ್ತು ಮಾರಾಯ್ತಿ. ರಾಧಿಕಾ, ನಿಮ್ಮ ಮನೇಲೂ ಗೊಂಬೆ ಕೂರಿಸೋದು ತುಂಬ ಸಡ್ಗರನ? ಹೌದಮ್ಮ, ತುಂಬ ಸಂಭ್ರಮದಿಂದ ನಾವಂತೂ ಹಬ್ಬ ಮಾಡ್ತಿದ್ವಿ, ಎಲ್ಲರೂ ಸೇರ್ಕೊಳ್ತಿದ್ವಿ. ಎಷ್ಟು ಸಡಗರ ಅಂತಂದ್ರೆ, ನಮ್ಮ ಬೀದಿನಲ್ಲಿರೋ ಎಲ್ಲ ಹೆಣ್ಮಕ್ಳು ಸೇರ್ಕೊಂಡು ಎಲ್ಲರೂ ಮನೆಗೂ ಹೋಗಿ ಓಡಾಡ್ಕೊಂಡು ಇದ್ಬಿಡ್ತಿದ್ವಿ. ಅದರಲ್ಲೂ ನನ್ ಕೃಷ್ಣ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ನಾನಂತೂ ಎಲ್ಲ ಮೆಟ್ಲುಗಳ ಮೇಲೂ ಕೃಷ್ಣನ್ ವಿಗ್ರಹನೇ ತುಂಬಿಸ್ಬಿಡ್ತಿದ್ದೆ.
ಬಗೆ ಬಗೆ ತಿಂಡಿಗಳು, ಹೋಳಿಗೆ, ಕಜ್ಜಾಯ, ಮೈಸೂರು ಪಾಕು, ಅಪ್ಪ, ಎಲ್ಲಾರ ಮನೆಯಲ್ಲೂ ಒಂದೊಂದು ರೀತಿ ತಿಂಡಿಗಳು. ಎಲ್ಲರೂ ಕಿತ್ತಾಡ್ಕೊಂಡು ತಿಂತಿದ್ವಿ. ಆಮೇಲೆ ನಾ ಅಮ್ಮನ ಹತ್ರ ಬೈಸ್ಕೊಂಡ್ಬಿಡ್ತಿದ್ದೆ. ನಿನ್ ಮನಸ್ಸಲ್ಲೂ ಎಷ್ಟೊಂದು ಸಂತೋಷಗಳಿವೆ, ಆದ್ರೆ ಅದನ್ ಮನಸ್ಸಲ್ಲೇ ಮುಚ್ಚಿಟ್ಕೊಂಡು ನೀನ್ ಸಂಕಟ ಪಡ್ತಿರ್ತೀಯ. ಶಾಂತನವರು ಬನ್ನಿ. ಓಹೋ, ಹಬ್ಬದ ಆಚರಣೆ ತುಂಬಾ ಜೋರಾಗಿ ನಡೀತಾ ಇದೆ. ನಮ್ಮನಲ್ಲೂ ಹೀಗೇನೆ ಯಾವಾಗ್ಲೂ ತುಂಬಾ ಜೋರಾಗಿ ನಡೆಯುತ್ತೆ. ಗಂಡ್ಮಕ್ಳು ಹೆಣ್ಮಕ್ಳೆಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಡ್ತೀವಿ. ನನಗಿಂತ ಹಬ್ಬಗಳು ಅಂದ್ರೆ ತುಂಬಾನೇ ಇಷ್ಟ. ಅದರಲ್ಲೂ ರಾಧಿಕಾ ಅವ್ರ ಜೊತೆ ಹಬ್ಬ ಮಾಡುವಂತ ಅವಕಾಶ ಈ ಸಲ ಸಿಕ್ತಲ್ಲ, ನಾನೇ ಪುಣ್ಯವಂತ. ನಾವೆಲ್ಲರೂ ಎಲ್ಲೆಲ್ಲೋ ಇದ್ದವರು, ಒಬ್ರಿಗೊಬ್ರು ಗೊತ್ತೇ ಇರ್ಲಿಲ್ಲ. ಆದ್ರೆ ಈ ಹಬ್ಬದಲ್ಲಿ ಎಲ್ರೂ ಒಟ್ಟಾಗಿದ್ದೀವಿ. ಎಷ್ಟು ಚೆನ್ನಾಗಿದೆಯಲ್ಲ ಈ ಹಬ್ಬನ, ಯಾವತ್ತೂ ಮರೆಯೋ ಹಾಗೆ ಇಲ್ಲ. ಎಲ್ರು ಪ್ರಾರ್ಥಿಸ್ಕೊಳ್ಳಿ, ಆ ತಾಯಿ ಒಳ್ಳೇದ್ ಮಾಡ್ತಾಳೆ. ನನ್ನ ಗುರಿ ಪಲಸಲಿ ತಾಯಿ ದುರ್ಗೆ, ನಿನ್ನ ಕೃಪೆ ಸಿಕ್ಕರು ಅಷ್ಟೇ, ತೆಗೆದಿದ್ರು ಅಷ್ಟೇ, ನಾನು ನನ್ನ ಗುರಿನ ಮುಟ್ಟೆ ಮುಟ್ಟಿದ್ದೇನೆ ಅಮ್ಮ.
ಅಮ್ಮ ದುರ್ಗೆ, ಈ ನವರಾತ್ರಿ ನನಗೆ ನನ್ನ ಗಂಡನ ವಾಪಸ್ ತಂದ್ಕೊಳ್ಳಿ. ನನ್ನ ಗಂಡ ಎಲ್ಲೇ ಇದ್ರು ಅವ್ರನ್ನ ಜೋಪಾನ್ವಾಗಿ ತಂದು ನನ್ನ ಹತ್ರ ಸೇರಿಸು. ನಿನ್ನೇ ನಂಬಿದ್ದೀನಿ. ನಿನಗೆ ಮೊದಲೇ ಹೇಳಿದ್ದೆ, ನಾನು ಹೋಗ್ತೀನಿ ಅಂತ ಹೇಳಿದಾಗ ಹಠ ಮಾಡಿ ಉಳಿಸ್ಕೋಬೇಕು ಅಂತ. ನಾನು ಪದೇ ಪದೇ ಹೋಗ್ತಿದ್ದೀನಿ ಅಂತ ಹೇಳಿದಾಗ ನೀನ್ ಬಾಯಿ ಬಿಡ್ಲೇ ಇಲ್ಲ. ಏನು ಆಟಗಳಾಡ್ತಿದ್ದೀನಿ? ನನ್ನ ನಿಲ್ಲಿಂದ ಹೊರಗೆ ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀಯಾ? ನಾನಿರೋ ಕೂಡ ನನ್ನ ಪ್ರಾಣ ನಡೀತಾ ಇರುತ್ತೆ, ನಿಂದಲ್ಲ. ನಿನ್ನ ಸಹಾಯ ಇಲ್ದಿದ್ರೆ ನಾನು ಏನು ಬೇಕಾದ್ರೂ ಮಾಡ್ಕೋಬಲ್ಲೆ. ನನಗೇನ್ ಬೇಕೋ ಅದನ್ನ ನಡೆಯೋ ಹಾಗೆ ನಾನು ಮಾಡಬಲ್ಲೆ ಅಂತ ನೀನ್ ಅರ್ಥ ಮಾಡ್ಕೊಳ್ಳಕ್ಕೆ ಇದೊಂದು ಉದಾಹರಣೆ ಸಾಕು. ಅಂದ್ಮೇಲೆ ಇನ್ನು ಏನು ಬೇಕಾದ್ರೂ ಮಾಡ್ತಾನೆ ಈ ಶಾಂತನು. ನೆನಪಿರ್ಲಿ, ಆದ್ರೆ ಈ ಶಾಂತನು ಈ ಮನೇಲಿ ಯಾಕೆ ಉಳ್ಕೊತಾ ಇದ್ದಾನೆ, ಇವನಿಗೆ ಇಲ್ಲಿ ಏನ್ ಕೆಲಸ ಅಂತೇಳಿ ಯೋಚನೆ ಮಾಡ್ತಾ ಇದೀಯಾ? ಇನ್ನು ಎರಡು ದಿನ ಅಷ್ಟೇ ನಿನ್ನ ಗೋಳು ಹಿಡ್ಕೊಂಡು ಆಮೇಲೆ ನಾನು ಇಲ್ಲಿ ಬಂದಿರ್ಬೇಕಾದ್ರೆ ಈ ತೋಳಕ್ಕೇನ್ ಕೆಲಸ? ಮುಖ ನೋಡಿದ್ರೆ ಗುಳ್ಳೆನರಿ, ಬುದ್ಧಿ ಗ್ಯಾರಂಟಿ ಕಳ್ಳನರಿ. ಇವನ್ ಯಾಕೆ ಇಲ್ಲಿ ಬಂದಿದ್ದಾನೆ? ಒಳಗೆ ಏನೋ ಮಾತಾಡ್ಕೋತಾ ಇದ್ದಾನೆ, ಏನು ಅಂತ ಗೊತ್ತಾಗ್ತಿಲ್ಲ. ಮನೆಗೆ ಹೊಸ ಎಂಟ್ರಿ ಅನ್ಸುತ್ತ. ಲೇಟ್ ಆಗಿ ಎಂಟ್ರಿ ಕೊಟ್ಟಿರೋನು ನೀನು, ಗ್ಯಾಪ್ ಕೊಟ್ಟು ಎಂಟ್ರಿ ಕೊಟ್ಟಿರೋನು ನಾನು. ಶಾಂತ, ಕೈ ಕೊಡೋದಕ್ಕೆ ಮುಂಚೆ ಲಾಭ ಏನು ಅಂತ ಯೋಚನೆ ಮಾಡೋನ್ ನಾನು. ಲಾಭ ಇದ್ರೆ ಮಾತ್ರ ಕೈ ನೀಡೋನ್ ನಾನು. ನಿನ್ ಲಾಭ ನನ್ ಲಾಸ್ ಆಗ್ಬೋದು. ಯಾರದ್ದೋ ಲಾಸು, ನಮ್ಮಿಬ್ರು ಲಾಭ ಆಗ್ಬೋದು. ಅದನ್ನ ಕಾಲ ತೀರ್ಮಾನ ಮಾಡುತ್ತೆ. ಅಗತ್ಯ ಬಿದ್ರೆ ತಲೆನೇ ಕೊಡ್ತೀನಿ, ವೇಸ್ಟ್ ಅನ್ಸಿದ್ರೆ ಕೈನೂ ಕೊಡೋದಿಲ್ಲ. ಗುಳ್ಳೆನರಿ ಅಲ್ಲ, ಹುಲಿನೇ. ಆದ್ರೆ ಮೀಟ್ ಇಲ್ದೇ ಇರೋ ಹುಲಿ, ಸಾಧಾರಣ ಅಲ್ಲ. ನೋಡೋಣ, ಕೆಲ್ಸಕ್ಕೆ ಬರ್ತಾನೆ. ಇವನ್ ಮಾತು ಕೇಳ್ತಿದ್ರೆ ಇವನೊಬ್ಬ ವಿಲನ್ ಅಂತ ಗೊತ್ತಾಗುತ್ತೆ. ಇಬ್ರು ಹೀರೋಗಳು ಒಂದ್ ಸಿನಿಮಾದಲ್ಲಿರ್ಬೋದು, ಆದ್ರೆ ಒಬ್ಬನೇ ವಿಲನ್ ಕೊನೆವರೆಗೂ ಇರೋಕ್ ಸಾಧ್ಯ, ಅದು ನಾನು. ಅವನ್ ಯಾರಾದ್ರೆ ನಮ್ಗೇನು? ಬರ್ತಾನೆ, ಇರ್ತಾನೆ, ಹೋಗ್ತಾನೆ. ಆಶ್ರಮದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಂತೆ.
ಅಕ್ಕನ ಹೇಳಿ ಆಶ್ರಮಕ್ಕೆ ಕಳಿಸಿದ್ರಂತೆ. ರಾಧಿಕಾ ವಾಪಸ್ ಬರುವಾಗ ಅವಳನ್ನ ಗೂಳಿ ಅಟ್ಟಿಸ್ಕೊಂಡು ಬಂತಂತೆ. ಇವನು ಅವಳನ್ನ ಕಾಪಾಡಿದಂತೆ. ಏನೋ ಅವ್ರವ್ರ ಕತೆಗಳು, ಅದಕ್ಕೆ ನೀನೇ ತಲೆ ಕೆಡಿಸ್ಕೊತಿದ್ಯಾ? ತಲೆ ಕೆಡ್ತಿರೋದು ಅವ್ನು ಬಂದಿರೋದಕ್ಕಲ್ಲ, ಅವನ್ ಯಾರು ಅಂತ ನೋಡಿದ್ರೆ ಕೇಡಿ ತರ ಇದ್ದಾನೆ. ಅವನನ್ನ ಮನೆ ಒಳಗೆ ಯಾಕೆ ಬಿಟ್ಕೊಂಡಿದ್ದಾರೆ? ಕೇಡಿ ಅಂತ ನಿನ್ಗೆ ನನ್ಗೆ ಅನ್ಸುತ್ತೆ, ಅದು ಅವ್ರಿಗೂ ಅನ್ಸ್ಬೇಕಲ್ಲ. ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ ಅವನ್ನ. ಬೆಳಗ್ಗೆಯಿಂದ ಒಂದೊತ್ತು ತಿಂಡಿ ಆಯ್ತು, ಒಂದೊತ್ತು ಊಟನೂ ಆಯ್ತು, ನಾಲ್ಕು ಸಲ ಚಾ ಆಯ್ತು. ಸುಮ್ ಸುಮ್ನೆ ಬಾಯಿ ಕರ್ಕೊಂಡು ಮಾತಾಡ್ಸಕ್ ಬರ್ತಾನೆ, ಅದಕ್ಕೆ ನಾವೇನ್ ಮಾಡಕ್ಕಾಗುತ್ತೆ? ನನಗೆ ಯಾಕೋ ಅವನ ಮೇಲೆ ಅನುಮಾನ ಬರ್ತಿದೆ. ಅವನು ಸುಮ್ಮನೆ ಬಂದಿಲ್ಲ, ಏನೋ ಲೆಕ್ಕ ಹಾಕೊಂಡೇ ಬಂದಿದ್ದಾನೆ. ನಮಗೇನಾಗಬೇಕು, ನಾವೇನು ಮಾಡೋಕ್ಕಾಗುತ್ತೆ ಅಂತ ಅನ್ಬೇಡಕ್ಕ. ಇದು ನಿನ್ನ ಮನೆ, ನಿನಗೂ ಸಂಬಂಧ ಇದೆ. ಈ ಮನೆಗೆ ಯಾರು ಬರಬೇಕು, ಯಾರು ಇರಬೇಕು ಅನ್ನೋ ಹೇಳೋ ಹಕ್ಕು ನಿನಗೂ ಇದೆ. ನಾ ಹೇಳೋ ಮಾತನ್ನ ಮೊದಲು ನನ್ನ ಗಂಡ ಕೇಳಲಿ, ಆಮೇಲೆ ಬೇರೆಯವ್ರಿಗೆ ಹೇಳ್ತೀನಿ. ಥೋ, ನೀನು ನಾನು ಹೇಳ್ತಿರೋ ಮಾತಲ್ಲಿರೋ ಸೂಕ್ಷ್ಮ ಅರ್ಥ ಆಗ್ತಿಲ್ಲ, ಆಮೇಲೆ ಅನುಭವಿಸ್ತೀಯ. ಅದಕ್ಕೆ ನಾನೇನು ಮಾಡಬೇಕೋ ಅದನ್ನು ನಾನು ಮಾಡ್ತೀನಿ. ಆಶ್ರಮಕ್ಕೆ ಹೊರಟಿದ್ಯಾ? ನಾನು ಹೊರಟಿದ್ದೀನಿ, ಒಟ್ಟಿಗೆ ಹೋಗೋಣವಾ? ಹೌದು, ನಿನ್ ಮಗು ಎಲ್ಲಿ? ನನ್ಗಂತೂ ಆ ಮಗುನ ಬಿಟ್ಟಿರೋಕೆ ಮನ್ಸಾಗಲ್ಲಪ್ಪ. ಏನ್ ಮಾಡೋದು ನೋಡು, ನನ್ ಮಗು ವಿಷಯಕ್ಕೆ ಮಾತ್ರ ಬರಬೇಡ ನೀನು. ಒಂದ್ ನಿಮಿಷ ಅಮ್ಮ, ಅಮ್ಮ ಹೋಗ್ ಬರ್ತೀನಿ. ರಾಧಿಕಾ, ಈಗ ಒಂದು ಆಟ ಆಡೋಣ. ಏನು ಅಂದ್ರೆ, ನೀನು ಆಶ್ರಮಕ್ಕೆ ಹೋಗ್ತೀಯಂತೆ, ನಾನು ಮಗುನ ಆಟ ಆಡಿಸ್ಕೊಂಡು ಇದೇ ಮನೇಲಿ ಇರ್ತೀನಂತೆ. ಹೌದಮ್ಮ, ನೋಡಿ ಅಮ್ಮ ರಾಧಿಕಾ ಅವ್ರನ್ನ, ನಾನು ನಿನ್ನೆ ಹೇಳಿದ್ದೆ ತಾನೆ, ಇವತ್ತು ಉಳಿಬೇಕು ಅಂತ ಹೇಳಬಾರ್ದು ಅಂತ. ರಾಧಿಕಾ ಅವರು ಒಂದೇ ಸಮನೆ ಹಠ ಮಾಡ್ತಾ ಇದ್ದಾರೆ. ನನ್ನ ಕೈಲಿ ಆಗಲ್ಲ ರಾಧಿಕಾ ಅವರೇ, ನಾನು ಹೋಗ್ಬೇಕು ಅಂದ್ರೆ ಹೋಗ್ಬೇಕು ಅಷ್ಟೇನೆ. ಹುಡುಗ, ಚಿಕ್ಕ ಮಕ್ಳು ತರ ಹಠ ಮಾಡ್ತೀಯಲ್ಲ ನೀನು. ಕ್ಷಮಿಸಿ, ನೀನು ಅಂತ ಹೇಳ್ಬಿಟ್ಟೆ. ನೀನು ಅಂತಾನೆ ಕರಿಬೇಕು. ನೀವು ನನ್ನ ತಾಯಿ ಸಮಾನ. ಸಮಾನ ಅಷ್ಟೇ, ತಾಯಿಯಲ್ಲ. ಆದ್ರೂ ನನ್ನ ತಾಯಿನೇ ಬಂದು ಬಲವಂತ ಮಾಡಿದ್ರು, ನಾನ್ ಮಾತ್ರ ಇವತ್ತಿಲ್ಲಿ ಉಳ್ಕೊಳಕ್ ಆಗೋದಿಲ್ಲ. ಯಾಕೆ ಇಷ್ಟೊಂದು ಹಠ ನಿಮ್ಗೆ? ನಮ್ಮ ಮನೇಲಿ ಇರೋದಕ್ಕೆ ಭಯನಾ ನಿಮ್ಗೆ? ಹೌದು ಭಯ. ಎಲ್ಲಿ ನನ್ನ ಕಾಯಿಲೆ ಪೂರ್ತಿ ವಾಸಿ ಆಗೋದಿಲ್ವೋ ಅಂತ ಭಯ. ಆಶ್ರಮದಲ್ಲಿದ್ರೆ ದಿನಕ್ಕೆ ನಾಲ್ಕು ಸಾರಿ ಔಷಧಿ ಕೊಡ್ತಾರೆ, ಮನೇಲಿದ್ರೆ ಔಷಧಿ ತಗೊಳಕ್ ಆಗೋದಿಲ್ಲ ಅಲ್ವಾ? ರಾಧಿಕ ಅವ್ರು ಹೇಳಿದ್ರು ಮನೆಗೆ ಔಷಧಿ ನಾನೇ ತಂದ್ಕೊಡ್ತೀನಿ ಅಂತ. ಹಾಗಂತ ಇಲ್ಲೇ ಇರೋದಕ್ಕಾಗುತ್ತಾ? ನಾನು ಹೊರಡ್ತೀನಮ್ಮ, ಬನ್ನಿ ರಾಧಿಕಾ. ಅಯ್ಯೋ ದೇವ್ರೆ, ಏನ್ ಮಾಡ್ಕೊಂಡೆ? ನಿಧಾನ, ಒಂಚೂರು ನೀರ್ ತಗೊಂಡ್ ಪೆಟ್ಟಾಯ್ತಾ? ನಿಧಾನ ಕೇಳಿ, ಹೇಳಿ ಅಂತ ಹೇಳ್ಬೇಡಿ, ಹೇಳು ಅಂತ ಏಕವಚನದಲ್ಲೇ ಕರೀರಿ. ಅಯ್ಯೋ ಏಕವಚನ ಹಾಗಿರ್ಲಿ, ಪೆಟ್ಟಾಯ್ತಾ ಅಂತ
ಮೊದ್ಲು ಹೇಳಿ. ಹೇಳು ಅಂತ ಹೇಳದ್ನಲ್ಲ. ಲೇ ಶಾಂತನು, ತಾಯಿ ಸಮಾನ ಅಂತ ಹೇಳಿದೆ ತಾನೆ. ದೊಡ್ಡವ್ರ ಮಾತಿಗೆ ಬೆಲೆ ಕೊಡ್ಬೇಕು. ಬೆಲೆ ಕೊಡಿಲ್ಲ ಅಂದ್ರೆ ನೋಡು ಈಗ ಬಿದ್ದೆ. ಸರಿಮ್ಮ, ಇಂಥ ಪರಿಸ್ಥಿತಿಯಲ್ಲಿ ನಾನು ಆಶ್ರಮಕ್ಕೆ ಹೋಗಕ್ಕಾಗೋದಿಲ್ಲ. ಆದರೆ ಒಂದು ಕಂಡೀಷನ್ನಲ್ಲಿ ಇಲ್ಲಿರ್ತೀನಿ, ರಾಧಿಕಾ ಅವರೇ ನನಗೆ ಔಷಧಿ ತಂದ್ಕೊಡ್ಬೇಕು. ರಾಧಿಕಾನೇ ತಂದು ಕೊಡ್ತಾಳೆ. ಸರಿನಾ, ತಿಂಡಿ ತಿನ್ನಕ್ಕೆ ಬನ್ನಿ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ಆಯ್ತಮ್ಮ. ಹಂಗೆ